ನಮಸ್ಕಾರ, ಕನ್ನಡ ಡ್ರೀಮ್ ಸ್ಪಾರ್ಕ್ ಚಾನೆಲ್ಗೆ ಸ್ವಾಗತ. ಟೊಯೋಟಾ ಕಿರ್ಲೋಸ್ಕರ್ ಕಂಪನಿಯು ಭಾರತದಲ್ಲಿ ತನ್ನ ಮೊದಲ ರೀಜನಲ್ ಸ್ಟಾಕ್ ಯಾರ್ಡ್ ಅನ್ನು ಅಸ್ಸಾಂನ ಗುವಾಹಟಿಯಲ್ಲಿ ತೆರೆದಿದೆ. ಈ ಹೊಸ ಸ್ಟಾಕ್ ಯಾರ್ಡ್ನಿಂದಾಗಿ ಕಂಪನಿಯು ತನ್ನ ವಾಹನಗಳ ವಿತರಣಾ ಸಮಯವನ್ನು ಕಡಿಮೆಗೊಳಿಸಲು ಸಾಧ್ಯವಾಗಲಿದೆ. ಈ ಸ್ಟಾಕ್ ಯಾರ್ಡ್ನಿಂದಾಗಿ ಸದ್ಯಕ್ಕೆ 13 ದಿನಗಳಿರುವ ವಿತರಣಾ ಅವಧಿಯು 2 ದಿನಗಳಿಗೆ ಇಳಿಕೆಯಾಗಲಿದೆ ಎಂದು ಕಂಪನಿಯು ಹೇಳಿಕೊಂಡಿದೆ. ಈಶಾನ್ಯ ರಾಜ್ಯಗಳ ವಿತರಕರಿಗೆ ಇದರಿಂದ ಸಹಾಯವಾಗಲಿದ್ದು ಅವರು ತಮ್ಮ ಗ್ರಾಹಕರಿಗೆ ವರ್ಧಿತ ಖರೀದಿ ಅನುಭವವನ್ನು ನೀಡಲು ಸಾಧ್ಯವಾಗಲಿದೆ. ಈ ಹೊಸ ಸ್ಟಾಕ್ ಯಾರ್ಡ್ ವಿತರಣಾ ದಕ್ಷತೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಲಿದ್ದು ದಾಸ್ತಾನು ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಎಂದು ಕಂಪನಿ ಹೇಳಿದೆ. ವಿತರಣಾ ಅವಧಿಯು ಕಡಿಮೆಯಾಗುವ ಕಾರಣಕ್ಕೆ ಡೀಲರ್ಗಳು ಸೇಲ್ಸ್ ಹಾಗೂ ಆಫ್ಟರ್ ಸೇಲ್ಸ್ ನಂತಹ ಇತರ ಅಂಶಗಳತ್ತ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗಲಿದೆ. ಟೊಯೋಟಾ ಕಂಪನಿಯು ಕಳೆದ 2 ವರ್ಷಗಳಲ್ಲಿ ಅರುಣಾಚಲ ಪ್ರದೇಶದ ನಹರ್ ಲಾಗೂನ್ ಹಾಗೂ ಮಣಿಪುರದ ಇಂಫಾಲ್ ಸೇರಿದಂತೆ ಈಶಾನ್ಯ ಭಾರತದ ಒಟ್ಟು 2 ಕಡೆ ಸೇಲ್ಸ್, ಸರ್ವಿಸ್ ಹಾಗೂ ಸ್ಪೇರ್ ಸ್ಪಾಟ್ ಮಳಿಗೆಗಳನ್ನು ತೆರೆದಿದೆ. ಇದರ ಜೊತೆಗೆ ಕಂಪನಿಯು ಅಸ್ಸಾಂನ ಜೋಹಾಟ್ನಲ್ಲಿ ಮೊದಲ ಪ್ರೋ ಸರ್ವಿಸ್ ಕೇಂದ್ರವನ್ನು ತೆರೆದಿದೆ. ಟೊಯೋಟಾ ಮೋಟಾರ್ಸ್ ಈಶಾನ್ಯ ಭಾರತದಲ್ಲಿ ಒಟ್ಟು 13 ಗ್ರಾಹಕ ಟಚ್ ಪಾಯಿಂಟ್ ಗಳನ್ನು ಹೊಂದಿದೆ. ಆಟೋಮೊಬೈಲ್ಗೆ ಸಂಬಂಧಿಸಿದ ಮತ್ತಷ್ಟು ಸುದ್ದಿಗಳಿಗಾಗಿ ಕನ್ನಡ ಡೈಸ್ಪಾರ್ಕ್ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.